ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ಗೆ ಮೂರು ಸಾವಿರದಿಂದ ಐದು ಲಕ್ಷದವರೆಗೂ ಸಾಲ ಕೊಡುವಂಥ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ನೀವೇನಾದರೂ ತುಂಬಾ ಕಷ್ಟದಲ್ಲಿ ನಿಮಗೆ ಈ ಅಪ್ಲಿಕೇಶನ್ ತುಂಬಾ ಸಹಾಯ ಅನ್ನೋದು ಮಾಡುತ್ತೆ ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ ಎಲ್ರಿಗೂ ಸಾಲ ಅನ್ನೋದು ಸಿಕ್ಕಿ ಸಿಗುತ್ತೆ ಈ ಅಪ್ಲಿಕೇಶನ್ ಅಲ್ಲಿ ಸೊ ಎಂಡ್ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಆಗ್ದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಅನ್ನೋದು ಸಿಗುತ್ತೆ ಹಾಗೆ ತಪ್ಪದೆ ವಿಡಿಯೋಗ ಒಂದು ಲೈಕ್ ಅನ್ನೋದು ಮಾಡಿ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಇಂಗ್ಲೀಷ್ ಹಿಂದಿ ಅಂತ ಕಾಣಿಸುತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಅಲ್ವಾ ಈ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಇಲ್ಲಿ ನೋಡ್ಕೊಬೋದು ಐದು ಲಕ್ಷದವರೆಗೂ ಸಾಲ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನೋಡ್ಕೋಬೋದು ಲಾಗಿನ್ ಅಂಡ್ ಸೈನ್ ಅಪ್ ವಿತ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನಾನು ನನ್ನ ಮೊಬೈಲ್ ನಂಬರ್ ಕೊಟ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೊತಿದ್ದೀನಿ ಅಕಸ್ಮಾತ್ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಹೇಗೆ ಓಪನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ಬೆಸ್ಟ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಆ ಅಪ್ಲಿಕೇಶನ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡಿಕೊಂಡು ಐದು ಸಾವಿರದಿಂದ ನಿಮಗೆ ಒಂದು ಲಕ್ಷದವರೆಗೂ ಸಾಲ ಅನ್ನೋದು ಕೊಡ್ತಾರೆ ಈ ಅಪ್ಲಿಕೇಶನ್ ಅಲ್ಲಿ ಎಲ್ರಿಗೂ ಸಾಲ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಕೊಡ್ತಿದ್ದಾರೆ ಈ ಅಪ್ಲಿಕೇಶನ್ ನ ಒಂದ್ಸಲಿ ಟ್ರೈ ಮಾಡಬಹುದು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಈಗ ಲಾಗಿನ್ ಆಗ್ಬಿಟ್ಟು ನಿಮಗೆ ಫುಲ್ ಡೀಟೈಲ್ ಆಗಿ ತೋರಿಸ್ಕೊಡ್ತೀನಿ ನೋಡ್ಕೋಬಹುದು ಅಪ್ಲಿಕೇಶನ್ಗೆ ರಿಜಿಸ್ಟ್ ಆದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಬೈ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನಾನು ಈಗ ಕ್ಲಿಕ್ ಮಾಡಿ ತೋರಿಸಿದೀನಿ ನೋಡ್ಕೋಬಹುದು ಇಲ್ಲಿ ಕೆಲವೊಂದು ಪರ್ಮಿಷನ್ಸ್ ಅನ್ನೋದು ಕೇಳುತ್ತೆ ಅಲೋ ಅಂತ ಕೊಡಬೇಕಾಗುತ್ತೆ ಪ್ರೊವೈಡ್ ಪರ್ಮಿಷನ್ಸ್ ಅಂತ ಕೇಳುತ್ತೆ ಆ ಪ್ರೊವೈಡ್ ಅನ್ನೋದು ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ನೋಡ್ಕೋಬಹುದು ಇದನ್ನ ಹೆನೇಬಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಸೊ ಈ ತರ ಎನೇಬಲ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಈ ಅಪ್ಲಿಕೇಶನ್ ಅಲ್ಲಿ ಐದು ಲಕ್ಷದವರೆಗೂ ಪರ್ಸನಲ್ ಲೋನ್ ಆದ್ರೆ ಕೊಡ್ತಾರೆ ಇಲ್ಲಿ ನೋಡ್ಕೋಬಹುದು ಟೆನ್ಯೂರ್ ನೋಡೋದಾದ್ರೆ ಮೂವತ್ತಾರು ತಿಂಗಳವರೆಗೂ ಟೆನ್ಯೂರ್ ಅನ್ನೋದು ಇರುತ್ತೆ ಎಂಬತ್ತು ಸಾವಿರ ರೂಪಾಯಿ ನಿಮಗೆ ಫ್ಲೆಕ್ಸಿ ಪರ್ಸನಲ್ ಲೋನ್ ಅಂತ ಸಿಗುತ್ತೆ ಪರ್ಚೇಸ್ ಇ ಎಂ ಐ ಅಂತಂದ್ರೆ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಅದಕ್ಕೆ ನಿಮಗೆ ಎರಡು ಲಕ್ಷದವರೆಗೂ ಕೊಡ್ತಾರೆ ಇದರಲ್ಲಿ ಬಿಸ್ನೆಸ್ ಲೋನ್ ನಾಲ್ಕು ಲಕ್ಷದವರೆಗೂ ಕೊಡ್ತಾರೆ ಇಲ್ಲಿ ನೀವು ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಎಲಿಜಿಬಿಲಿಟಿ ನೋಡ್ಕೋಬಹುದು ಮತ್ತೆ ಕೆ ವೈ ಸಿ ಮತ್ತೆ ಇಲ್ಲಿ ಪ್ರೊಫೈಲು ರೆಫರೆನ್ಸಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಇದನ್ನೆಲ್ಲ ಫಿಲ್ ಮಾಡಿಕೊಂಡ್ರೆ ನಿಮಗೆ ಸಾಲ ಸಿಕ್ಕಿ ಸಿಗುತ್ತೆ ಇಲ್ಲಿ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಇಲ್ಲಿ ನಮ್ಮ ಡೀಟೇಲ್ಸ್ ಅನ್ನೋದು ಫಿಲ್ ಮಾಡ್ಕೋಬೇಕಾಗುತ್ತೆ ಜನರಲ್ ಡೀಟೇಲ್ಸ್ ಮತ್ತೆ ಜನರಲ್ ಇನ್ಫಾರ್ಮೇಷನ್ ಜನರಲ್ ಕಾಂಟ್ಯಾಕ್ಸ್ ಮತ್ತೆ ರೆಫರೆನ್ಸ್ ಕಾಂಟ್ಯಾಕ್ಟ್ಸ್ ಇದೆಲ್ಲ ಫಿಲ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಸಾಲ ಅನ್ನೋದು ಸಿಗುತ್ತೆ ಹಾಗಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ಮೊದಲೇ ಹೇಳಿರೋ ರೀತಿ ಈ ಅಪ್ಲಿಕೇಶನಲ್ಲಿ ಮೂರು ಸಾವಿರದಿಂದ ಐದು ಲಕ್ಷದವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ನೋಡೋದಾದರೆ ಹದಿನಾರು ಪರ್ಸೆಂಟಿಂದ ಇಪ್ಪತ್ತೊಂಬತ್ತು ಪರ್ಸೆಂಟ್ವರೆಗೂ ಇರುತ್ತೆ ಟೆನ್ಯೂರ್ ನೋಡೋದಾದರೆ ಮೂರು ತಿಂಗಳಿಂದ ಇಪ್ಪತ್ತ್ನಾಲ್ಕು ತಿಂಗಳವರೆಗೂ ಟೆನ್ಯೂರ್ ಅನ್ನೋದು ಇರುತ್ತೆ ಇಲ್ಲಿ ನೋಡ್ಕೋಬೋದು ಎ ಎರ್ ರೇಂಜ್ ನೋಡೋದಾದ್ರೆ ಜೀರೋ ಟು ಸೆವೆಂಟಿ ಪರ್ಸೆಂಟ್ ಅನ್ನೋದು ಇರುತ್ತೆ ಫಾರ್ ಎಕ್ಸಾಂಪಲ್ ಈ ಅಪ್ಲಿಕೇಶನಲ್ಲಿ ನೀವೇನಾದರೂ ಸಾಲ ತಗೊಂತಿದ್ದೀರಾ ಅನ್ನೋದಾದರೆ ನಾನು ತಿಳಿಸ್ಕೊಡ್ತೀನಿ ನೋಡ್ಕೋಬೋದು ಈ ಅಪ್ಲಿಕೇಶನಲ್ಲಿ ನೀವೇನಾದರೂ ಹತ್ತು ಸಾವಿರದಿಂದ ಐದು ಲಕ್ಷದವರೆಗೂ ನೀವು ಆರಾಮಾಗಿ ಸಾಲ ಅನ್ನೋದು ತಗೋಬೋದು ಸೊ ನಾನು ತಿಳಿಸ್ಕೊಡ್ತೀನಿ ಐವತ್ತು ಸಾವಿರ ರೂಪಾಯಿ ಏನಾದರೂ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಹನ್ನೆರಡು ತಿಂಗಳು ಟೆನ್ಯೂರ್ ತಗೊಂಡಿದ್ದೀರಾ ಅನ್ನೋದಾದ್ರೆ ರೇಟ್ ಆಫ್ ಇಂಟ್ರೆಸ್ಟು ಇಪ್ಪತ್ತು ಪರ್ಸೆಂಟ್ ಅನ್ನೋದು ಇರುತ್ತೆ ಪ್ರೊಸೆಸಿಂಗ್ ಫೀಸು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಆನ್ ಬೋರ್ಡಿಂಗ್ ಚಾರ್ಜಸ್ ನೋಡೋದಾದ್ರೆ ಇನ್ನೂರು ರೂಪಾಯಿ ಅನ್ನೋದು ಚಾರ್ಜ್ ಮಾಡ್ತಾರೆ ಜಿ ಎಸ್ ಟಿ ನೋಡೋದಾದ್ರೆ ಇನ್ನೂರ ಅರವತ್ತೊಂದು ರೂಪಾಯಿ ಅನ್ನೋದು ಚಾರ್ಜ್ ಮಾಡ್ತಾರೆ ಟೋಟಲ್ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ ಐದು ಸಾವಿರದ ಐನೂರ ಎಂಬತ್ತು ರೂಪಾಯಿ ಅನ್ನೋದು ನೀವು ಟೋಟಲ್ ರಿಪೇಮೆಂಟ್ ಚಾರ್ಜ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಇ ಎಮ್ ಐ ನೋಡೋದಾದ್ರೆ ನಾಲ್ಕು ಸಾವಿರದ ಆರುನೂರ ಮೂವತ್ತೆರಡು ರೂಪಾಯಿ ಥರ ಪೇ ಮಾಡ್ಕೋಬೇಕಾಗುತ್ತೆ ಎ ಪಿ ಆರ್ ರೇಂಜ್ ನೋಡೋದಾದರೆ ಅಂದರೆ ಇಪ್ಪತ್ತಾರು ಪರ್ಸೆಂಟಿಂದ ನಿಮಗೆ ಇಪ್ಪತ್ತಾರು ಪಾಯಿಂಟ್ ತೊಂಬತ್ತೆರಡು ಪರ್ಸೆಂಟ್ ಅನ್ನೋದು ಇರುತ್ತೆ ನಿಮಗೆ ಟೋಟಲ್ ನಿಮಗೆ ಐವತ್ತು ಸಾವಿರ ಸಾಲ ತಗೊಂತೀರ ಅನ್ನೋದಾದರೆ ನಲ್ವತ್ತೆಂಟು ಸಾವಿರ ರೂಪಾಯಿ ಅನ್ನೋದು ಸಿಗುತ್ತೆ ನೀವು ಟೋಟಲ್ ರೀಪೇಮೆಂಟ್ ಮಾಡಬೇಕಾಗಿರೋದು ಐವತ್ತೈದು ಸಾವಿರ ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಎಲಿಜಿಬಿಲಿಟಿ ನೋಡೋದಾದರೆ ಇಪ್ಪತ್ತೊಂದು ವರ್ಷ ಏಜ್ ಅನ್ನೋದು ಆಗಿರಬೇಕಾಗುತ್ತೆ ಇಂಡಿಯನ್ ನ್ಯಾಷನಲ್ ಆಗಿರಬೇಕಾಗುತ್ತೆ ಮಂತ್ಲಿ ಇನ್ಕಮ್ ಅನ್ನೋದು ಬರ್ತಿರ್ಬೇಕಾಗುತ್ತೆ ಅಪ್ಲಿಕೇಶನ್ನ ನಿಮಗೆ ಪ್ಲೇಸ್ಟೋರಲ್ಲಿ ಇದೆ ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಅಪ್ಲಿಕೇಶನ್ ಲೋಗೋ ನಿಮಗೆ ಈ ಥರ ಕಾಣಿಸುತ್ತೆ ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಕ್ರೆಡಿಟ್ ಪಿ ಪರ್ಸನಲ್ ಲೋನ್ ಆ್ಯಪ್ ಅಂತ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದರಲ್ಲಿ ಸಾಲ ಸಿಗಲಿಲ್ಲ ಅನ್ನೋದಾದರೆ ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಸೊ ಗಾಯ್ಸ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್